ಏ ಟೋಪಿ, ನಮ್ಮನ್ನೇಕ ಸುಟ್ಟು ಬಿಟ್ಟು ನೋಡ್ಬೇಕು ಅಂತಾರೆ. ಅದ್ ನಿಂಗೆ ಗೊತ್ತಿಲ್ವಾ, ಅವನಿಗೆ ಶೋ ಆಫ್ ಮಾಡೋದು ತುಂಬಾ ಇಷ್ಟ ಅಂತ. ಯಾವ್ದಾದ್ರು ಹೊಸ ಪ್ರಾಡಕ್ಟ್ ನಮ್ಮ ಹತ್ರ ತೋರ್ಸಕ್ಕೆ ಇರಬೇಕು. ಹಾಯ್ ಫ್ರೆಂಡ್ಸ್, ಬನ್ನಿ ಬನ್ನಿ ಮೈ ಪಾರ್ಟ್ನರ್ಸ್, ವೆಲ್ಕಮ್ ವೆಲ್ಕಮ್. ವೆಲ್ಕಮ್ ಅಲ್ಲ ಇರ್ಲಿ, ಏನಕ್ಕೆ ತಕ್ಷಣನೇ ಬಾ ಅಂತ ಹೇಳಿದ್ರಿ? ಸಮಸ್ಯೆ ಏನೂ ಇಲ್ವಲ್ಲ? ನನ್ನ ಆತ್ಮೀಯ ಟೋಪಿ ಜಾಕೆಟ್, ನನಗೆ ಇವಾಗ ಒಂದು ಹೊಸ ಪ್ರಾಬ್ಲಮ್ ಬಂದಿದೆ ಕಣ್ರೋ. ಏನು? ನಮ್ಮ ಜಬಾ ಪ್ಲಾನೆಟ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಹಲೋ, ಬೇಡ ಬೇಡ, ನಮ್ಮ ಬಿಡಿ, ನಮ್ಮ ಬಿಡಿ. ಹೌದು, ನೀವು ಟೋಪಿನೂ ಆಮೇಲೆ ಜಾಕೆಟ್ ತಾನೆ? ಸೂಟ್ ಬುಟ್ ಅಂಕಲ್, ಟೋಪಿ ಅಂಕಲ್, ಜಾಕೆಟ್ ಅಂಕಲ್, ನೀವ್ ಯಾಕೆ ಹ್ಯಾಂಡ್ಸ್ ಅಪ್ ಮಾಡಿದೀರಾ? ಯಾಕೆಂದ್ರೆ ನೀವು ನಮ್ ಕೊಲ್ಲೋಕ್ ತಾನೆ ಬಂದಿದ್ದೀರಾ? ಏ ಜಾಕೆಟ್, ನೀವ್ ಏನ್ ಹೇಳ್ತಾ ಇದೀರಾ? ಹಾಲಿವುಡ್ ಫಿಲಮ್ ಅಲ್ಲಿ ಹೀಗೆ ತಾನೆ ತೋರಿಸ್ತಾರೆ, ಅವರು ಅಟ್ಯಾಕ್ ಮಾಡ್ತಾರೆ. ಓಹೋ, ಆದ್ರೆ ಇದು ಹಾಲಿವುಡ್ ಫಿಲಮ್ ಅಲ್ಲ ಅಲ್ವಾ? ಇಲ್ಲ. ನೀವು ಬಾಲಗಣೇಶ್ಗೆ ಫೇವರೇಟ್ ತಾನೆ? ಬಾಲಗಣೇಶ? ನಮ್ಮ ಬಾಲಗಣೇಶನ್ ಬಗ್ಗೆ ನಿಮ್ಗೇನ್ ಗೊತ್ತು? ಏ ಒಂದ್ ನಿಮಿಷ, ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ಇವರು ಪ್ಲಾನೆಟ್ ಜಬಾನಲ್ಲಿರೋ ನನ್ನ ಆತ್ಮೀಯ ಸ್ನೇಹಿತ ಜಾಂಬೋ. ಇವ್ರು ಪ್ಲಾನೆಟ್ ನಲ್ಲಿರೋರೆಲ್ಲರೂ ಬಾಲೆ ಗಣೇಶನ ಭಕ್ತಾದಿಗಳು. ಈ ಬಾಲಕರೆಲ್ಲರೂ ಆ ಸ್ಕೂಲಿನ ಬಾಲಕರು. ಇವರು ಪ್ರತಿ ವರ್ಷ ಎಜುಕೇಶನ್ ಟೂರ್ಗೆ ಇಲ್ಲಿ ಬರ್ತಾರೆ. ಈ ಬಾರಿ ಇವರು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದಾರೆ, ಇವ್ರಿಗೆ ನಾವು ಬಾಲ ಗಣೇಶನ ಹೊಸ ಕಥೆಯನ್ನ ಹೇಳ್ಕೊಡ್ಬೇಕು ಅಂತ. ಆದ್ರಿಂದನೇ ನಿಮ್ಮನ್ನ ಇಲ್ಲಿಗೆ ಎಮರ್ಜೆನ್ಸಿಯಾಗಿ ಬರಕ್ ಹೇಳಿದೆ. ಈಗ ಅರ್ಥ ಆಯ್ತಾ? ಏನ್ ಸೂಟ್ ಬೋಟ್, ಇದ್ ಮೊದ್ಲೇ ಹೇಳಕ್ಕಿಲ್ವಾ? ನಮ್ ಟೆನ್ಷನ್ ಅಲ್ಲಿ ಬೆವ್ರ್ ಸುರಿದೋಯ್ತು. ನಾವು ಹೊಸ ಕತೆ ಕೇಳಬೇಕು. ನಮ್ಗೆ ಕತೆ ಹೇಳಿ ಪ್ಲೀಸ್, ಪ್ಲೀಸ್ ಕತೆ ಹೇಳಿ, ಪ್ಲೀಸ್ ಕತೆ ಹೇಳಿ, ಪ್ಲೀಸ್ ಹೇಳಿ. ಇದು ಎಜುಕೇಶನಲ್ ಟ್ರಿಪ್ ಅಲ್ವಾ, ಎಲ್ಲ ಮಕ್ಕಳು ಬಂದಿದ್ದಾರೆ. ವಕ್ರ ತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಹಾಡು ಯಾವುದು? ಇಲ್ಲ ಇಲ್ಲ, ಇದು ಹಾಡಲ್ಲ, ಇದು ಬಾಲಗಣೇಶನ ಒಂದು ಶ್ಲೋಕ, ಇದು ಪ್ರಾರ್ಥನೆ. ಪ್ರಾರ್ಥನೆಯ ಮೀನಿಂಗ್ ಏನು ಅಂದ್ರೆ ಪ್ರೇಯರ್. ಯಾವುದಾದ್ರೂ ಕೆಲಸ ಮಾಡೋದಕ್ಕಿಂತ ಮೊದಲು ನಾವು ಶ್ರೀ ಗಣೇಶನಿಗೆ ಪ್ರಾರ್ಥನೆ ಮಾಡ್ತೀವಿ, ನಾವು ಮಾಡೋ ಒಂದೊಂದು ಕಾರ್ಯಗಳು ಸಕ್ಸಸ್ ಆಗೋಕೆ. ಸರಿ, ನಾನು ನಿಮಗೊಂದು ಕಥೆ ಹೇಳ್ತೀನಿ. ಆಗಲೇ ಈ ಶ್ಲೋಕ ಎಲ್ಲಿಂದ ಬಂತು ಅಂತ ನಿಮಗೆ ತಿಳಿಯುತ್ತೆ. ಪರಮೇಶ್ವರನು ಬಾಲಗಣೇಶನಿಗೆ ಪ್ರಾಣಮಂತ್ರದಿಂದ ಪುನರ್ಜನ್ಮ ಕೊಡುವಾಗ ಒಂದು ವಿಷಯವನ್ನು ಹೇಳಿದರು. ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ಮೊದಲು ಬಾಲಗಣೇಶನಿಗೆ ಪೂಜೆ ಮಾಡುವುದು ಮುಖ್ಯ ಅಂತ ಹೇಳಿದರು. ಬಾಲಗಣೇಶನಿಗೆ ಪೂಜೆ ಮಾಡಲಿಲ್ಲವೆಂದರೆ ಯಾವುದೇ ಕೆಲಸವು ಸಫಲವಾಗುವುದಿಲ್ಲವೆಂದರು. ಅನಂತರ ಯಾವ ದೇವರನ್ನು ಬೇಕಾದರೂ ಪೂಜೆ ಮಾಡಬಹುದೆಂದರು. ಹಾಗೆ ಒಂದು ದಿನ ಏನ್ ಪ್ರಭು, ನೀವು ಇವ್ರ ತರ ನನ್ನ
ಹಾಸ್ಯ ಮಾಡ್ತೀರಾ? ಹೌದಾ, ಅಕ್ಕಂ ಪಕ್ಕಮ್ಮ ಭೃಂಗಿನೂ ನಿನ್ನ ಗೇಲಿ ಮಾಡ್ತಾ ಇದ್ದಾರಾ? ಅದೇಗೆ? ಪ್ರತಿದಿನಾನು ಅವ್ರೊಂದು ದೊಡ್ಡ ಪುಸ್ತಕವನ್ನು ತರ್ತಾರೆ, ಆಮೇಲೆ ಅದನ್ನ ಅವರು ನನ್ನ ಓದು ಅಂತ ಹೇಳ್ತಾರೆ. ನಿಮಗ್ ಗೊತ್ತಲ್ಲ ನಾನು ಈಗ ತಾನೆ ಓದಕ್ಕೆ ಕಲ್ತ್ಕೊಂತಾ ಇದ್ದೀನಿ ಅಂತ. ನಾನು ಅದನ್ನ ಒಂದೊಂದ ಕೂಡಿಸಿ ಓದುವಾಗ ಇವರು ನನ್ನನ್ನ ಆಸೆಯ ಮಾಡ್ತಾರೆ. ಹೌದು ಹೌದು, ತುಂಬಾ ಸರಿ ಅಕ್ಕಂ. ವಿದ್ಯೆ ಇಲ್ಲದವನು ಏಕ್ ಓದ್ತಾನೆ? ಅದಕ್ಕೆ ತಾನೇ ಮೂಷಿಕರಾಜನ್ಗೆ ಪುಸ್ತಕ ತಗೊಂಬಂದು ನಾವು ಕೊಡ್ತಾ ಇದೀವಿ. ಹೌದೌದು, ಆಮೇಲೆ ಮೂಷಿಕ ಮಹಾರಾಜ ಪುಸ್ತಕದಲ್ಲಿರೋದ್ನೆಲ್ಲ ತಪ್ಪ ತಪ್ಪಾಗಿ ಓದ್ತಾನೆ. ಏನಿದು, ನಂತಿ ಯಾಕೆ ಹೀಗೆ ಓಡ್ ಬರ್ತಾ ಇದ್ದಾನೆ? ಪ್ರಭು ಪ್ರಭು, ಪ್ರಣಾಮಗಳು ಪ್ರಭು. ಏನು, ತ್ರಿಪುರ ನಗರದ ಮೇಲೆ ಆಕ್ರಮಣನ? ಈ ಪವಿತ್ರವಾದ ಸ್ಥಳವನ್ನು ರಾಕ್ಷಸರು ಆಕ್ರಮಿಸುತ್ತಿದ್ದಾರ? ನಂದಿ, ಎಲ್ಲ ಗಣಗಳನ್ನು ಸಿದ್ಧವಾಗಿರ ಕೇಳು, ನಾನೇ ಈ ತ್ರಿಪುರ ನಗರವನ್ನು ಕಾಪಾಡೋಕ್ಕೆ ಓಡುತ್ತೇನೆ. ಇದೇನಿದು? ಏನಾಯ್ತು ಸ್ವಾಮಿ? ಪ್ರಭು, ನಂದಿ, ನಾನೊಂದು ತಪ್ಪಾಗ್ಬಿಟ್ಟೆ. ತಪ್ಪ? ನೀವಾ? ಹೌದು ನಂದಿ, ನಾನು ಗಣೇಶನ ಧ್ಯಾನ ಮಾಡೋದನ್ನ ಮರ್ತೋಗ್ಬಿಟ್ಟೆ. ನಾನೇ ಹೇಳಿದ್ದೀನಿ, ಯಾವುದೇ ಕಾರ್ಯವನ್ನು ಶುರು ಮಾಡೋಕ್ಕೆ ಮುಂಚೆ ಖಂಡಿತವಾಗಿ ಗಣೇಶನಿಗೆ ಪೂಜೆ ಮಾಡಬೇಕು ಅಂತ. ಆದರೆ ಅದನ್ನ ನಾನೇ ಮರ್ತೋಗ್ಬಿಟ್ಟೆ. ಹಾಗಾದ್ರೆ ಆ ತಪ್ಪನ್ನ ನಾವು ಸರಿ ಮಾಡಬೇಕು ಪ್ರಭು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬಾಲಗಣೇಶನಿಗೆ ಜಯವಾಗಲಿ. ಬಾಲಗಣೇಶನಿಗೆ ಜಯ.